ಈ ಬಂಡೆ ಯಾವತ್ತೂ ಸಿದ್ದರಾಮಯ್ಯ ಪರವಾಗಿ ನಿಲ್ಲುತ್ತೆ ಅಂತ ಏನ್ ಹೇಳ್ತೀರಾ? ಬಂಡೆ ನಿಜನ, ಬಂಡೆನ ತಲೆ ಮೇಲೆ ಹಾಕಿ ಯಾವಾಗ ಹಾಕ್ತಾರೋ ಅಂತ ನೋಡ್ತಾ ಇರ್ಬೇಕಷ್ಟೇ. ನಾವೀಗ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಂಥ ಪಾದಯಾತ್ರೆ ಮಾಡಿಲ್ಲ, ತೆಕ್ಕಪಿಟ್ಟಿ ಪಾದಯಾತ್ರೆಗಳು ಮಾಡಿರ್ಬೋದು. ಏನೇ ಮಾಡಿದ್ರು ಸಹ ಯಾವುದೇ ಜನಾಂದೋಲನ ಇವತ್ತು ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದಾರೆ. ಸಭೆಯಲ್ಲಿ ಮಾತಾಡುವಾಗ ಹೆಂಗ್ಸ್ರೆ ಬೈತಾ ಇದ್ರು, ನೀವು ಗ್ಯಾರಂಟಿಗಳ ಬಗ್ಗೆ ಆಗ್ತಾ ಇಲ್ಲ, ಕೊಡ್ತೀವಮ್ಮ ಹಾಕ್ತೀವಮ್ಮ ಅಂತ ಇದ್ರು. ಇದು ಸಾಲದ ಯಾವಾಗ ಸರ್ಕಾರ ಬೀಳುತ್ತೆ ಅಂತ ಕಾಯ್ತಾ ಇದಾರೆ. ಎಸ್, ಬಿಜೆಪಿ ಮುಖಂಡರು ಮುನಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಾದಯಾತ್ರಿ ಯಾತ್ರೆ 7ನೇ ದಿನ, ಸಾಕಷ್ಟು ಏನು ಬಿರುಸಿನಿಂದ ಸಾಕಷ್ಟು ಉತ್ಸಾಹಿಯಾಗಿ ಹೆಜ್ಜೆಗಳನ್ನು ಇಡ್ತಾ ಇರುವಂತದ್ದು ಎರಡು ಪಕ್ಷದ ಕಾರ್ಯಕರ್ತರು ಹಾಗೇನೆ ನಾಯಕರುಗಳು. ಏನ್ ಹೇಳಕ್ ಬಯಸ್ತೀರಾ ರಾಜ್ಯ ಸರ್ಕಾರಕ್ಕೆ, ಏನು ಎಚ್ಚರಿಕೆ ಅಥವಾ ಏನು ಸಂದೇಶ ಕೊಡಕ್ ಬಯಸ್ತೀರಾ? ಇವತ್ತು ಭಾರತೀಯ ಜನತಾ ಪಕ್ಷದ ಯುವ ನಾಯಕರು ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಎಂದು ಕಂಡು ಕೇಳರಿಯದ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಇಂಥ ಪಾದಯಾತ್ರೆ ಮಾಡಿಲ್ಲ, ತೆಕ್ಕಪಿಟ್ಟಿ ಪಾದಯಾತ್ರೆಗಳು ಮಾಡಿರ್ಬೋದು. ಆದರೆ ಭಾರತೀಯ ಜನತಾ ಪಕ್ಷದ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರ ಒಂದು ಪಾದದ ಧೂಳಿನಿಂದ ಬಂದಿರತಕ್ಕಂಥ ಇವತ್ತು ವಿಜಯನವರ ಒಂದು ಹೆಜ್ಜೆಗೆ ಹೆಜ್ಜೆ ಹಾಕ್ಕೊಂಡು ಇಡೀ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಬಂದಿರತಕ್ಕಂಥ ಜನಸ್ವಾಮ್ಯ ಇವತ್ತು ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಏನು ಭ್ರಷ್ಟ ಸರ್ಕಾರ ಇದೆ, ಡಿ ಕೆ ಶಿವಕುಮಾರ್ ಅವರು ಏನು ಭ್ರಷ್ಟ ಸರ್ಕಾರ, ಈಗೇನು ಅವರೇನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಾರೆ, ಒಂಥರ ಹುಚ್ಚಿಟ್ಕೊಂಡಂಗಾಯಿತು, ಅವ್ರಿಗೆ ಭಯ ಪಟ್ಬಿಟ್ಟು ಇವತ್ತು ಏಕವಚನದಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಮಾತಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಚ್ಚರಿಕೆಯಾಗಿ ಇಡೀ ರಾಜ್ಯದ ಜನತೆ ಇವತ್ತು ಭಾರತೀಯ ಜನತಾ ಪಕ್ಷದ ಯುವ ನಾಯಕರಾದಂಥ ವಿಜಯಣ್ಣವರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಯಶಸ್ವಿಯಾಗಿ 7ನೇ ದಿನ ಇವತ್ತು ಮುಟ್ತಾ ಇದೆ. ಇವತ್ತು ಜನಾಂದೋಲನ ಕಾರ್ಯಕ್ರಮ ಏನು ನಡೆಸ್ತಾ ಇದ್ರೆ ಅದು ಸಮಾರೋಪದ ಕಾರ್ಯಕ್ರಮ ಕಾಂಗ್ರೆಸ್ಸಿಗರದು. ಸಾಕಷ್ಟು ಏನು ಬಿಜೆಪಿ ಏನು ಹಿಂದಿನ ಬಾರಿಯ ಸರ್ಕಾರ ಬಿಜೆಪಿ ಸರ್ಕಾರದ ಮೇಲೆ ಸಾಕಷ್ಟು ಏನು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇರುವಂತದ್ದು, ಏನ್ ಹೇಳಕ್ ಬಯಸ್ತೀರಾ ಈ ಒಂದು ಸಂದರ್ಭದಲ್ಲಿ? ನಿಮ್ಮ ಪಾದಯಾತ್ರೆಗೆ ಏನು ಪ್ರತ್ಯುತ್ತರವಾಗಿ ಅಥವಾ ವಿರೋಧವಾಗಿ ಈ ಒಂದು ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸಿರೋದು? ನೋಡಿ, ಅವ್ರು ಏನೇ ಮಾಡಿದ್ರು ಸಹ ಯಾವುದೇ ಜನಾಂದೋಲನ ಇವತ್ತು ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದಾರೆ. ಇವತ್ತು ರಾಜ್ಯದ ಜನ ಇವತ್ತು ಚಿ ಅಂತ ಅವ್ರನ್ನ ಈ ಸರ್ಕಾರದ ವಿರುದ್ಧವಾಗಿ ಜನ ಎಚ್ಚೆತ್ಕೊಂಡು, ಮಹಿಳೆಯರು ಕೂಡ ಇವತ್ತು ಚೂತಿ ಅಂತ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಮಾತಾಡುವಾಗ ಹೆಂಗ್ಸ್ರೆ ಬೈತಾ ಇದ್ರು, ನೀವು ಗ್ಯಾರಂಟಿಗಳ ಬಗ್ಗೆ ಆಗ್ತಾ ಇಲ್ಲ, ಕೊಡ್ತೀವಮ್ಮ ಹಾಕ್ತೀವಮ್ಮ ಅಂತ ಇದ್ರು. ಇದು ಸಾಲದ ಒಬ್ಬ ಶಾಸಕರು ಇವತ್ತು ನಾನು ಇವಾಗ ಫೇಸ್ಬುಕ್ಕಲ್ಲಿ ನೋಡಿದೆ, ಇವತ್ತು ಆನೇಕಲ್ನ ಶಾಸಕರು ಶಿವಣ್ಣ ಅವರು, ನೋಡಿ ಸ್ವಾಮಿ ನಮ್ಗೆ ಅನುದಾನ ಕೊಡಿ, ಗುಂಡಿಗಳು ಮುಚ್ಚಕ್ಕೆ ಎಲ್ಲ ಗುಂಡಿಗಳು ಬಿದ್ದುಬಿಟ್ಟವೆ, ನಮ್ಗೆ ರಸ್ತೆಗಳು ಗುಂಡಿಗಳು ಮುಚ್ಚಕ್ಕಾದ್ರೂ ಅನುದಾನ ಕೊಡಿ ಸ್ವಾಮಿ, ಸಚಿವರೆಲ್ಲ ಕೈ ಮುಗಿತೀನಿ ನಿಮಗೆ ಅಂತ ಕೈ ಮುಗಿದು ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಶಾಸಕರು ಬಂದಿದೆ. ಇವತ್ತು ಬಿ ಜೆ ಪಿ ಶಾಸಕರಿಗಲ್ಲ, ಕಾಂಗ್ರೆಸ್ ಶಾಸಕರೇ ಇವತ್ತು ಈ ರಾಜ್ಯದಲ್ಲಿ ಜನ ಏನು ಅಂತ ಇದ್ದಾರೆ, ಅವರು ಕೂಡ ಶಾಸಕರು ಇವತ್ತು ಸಿದ್ದರಾಮಯ್ಯನವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ, ಯಾವಾಗ ಈ ಸರ್ಕಾರ ಬೀಳುತ್ತೆ ಅಂತ ಕಾಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಜನ ತಿರಸ್ಕಾರ, ಜನಾಂದೋಲನಲ್ಲ, ಇಂಥ ಜನಾಂದೋಲನ ಅವರು ಸರ್ಕಾರದಲ್ಲಿ ದುಡ್ಡಿದೆ ಅಂತ ಲೂಟಿ ಹೊಡೆದಿರ್ತಕ್ಕಂಥ ದುಡ್ಡನ್ನು ಕೊಟ್ಟು ಜನ ಕರ್ಕೊಂಬರೋದಲ್ಲ. ಯಾವುದೇ ಜನ ಪ್ರೀತಿಯಿಂದ ಬರಬೇಕು, ಪ್ರೀತಿ ವಿಶ್ವಾಸದಿಂದ ಸರ್ಕಾರದ ಪರವಾಗಿ ನಿಂತ್ಕೊಳ್ಳುವಂಥ ಜನ ಬರಬೇಕು. ಇವತ್ತು ನೋಡಿ ಅದನ್ನ ಸನ್ಮಾನ್ಯ ಯುವ ನಾಯಕರಾದಂಥ ವಿಜಯಣ್ಣವ್ರ ನೇತೃತ್ವದಲ್ಲಿ ಮೈಸೂರುವರೆಗೂ ಇವತ್ತು ಜನಸ್ತೋಮ, ಇವತ್ತು ನೀವು ನೋಡಿದ್ರೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರೆ ನೀವು ಸಾವಿರಾರು ಕಿಲೋಮೀಟ್ರಿಂದ ಇಡೀ ರಾಜ್ಯದಲ್ಲಿ ರಾಜ್ಯದ ಹೋರಾಟ ಅಂತ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬೀದರ್, ಗುಲ್ಬರ್ಗ, ಬೆಳಗಾಮು, ನೀವೆಲ್ಲಿಂದ ಹಿಡಿದು ಇವತ್ತು ಮೈಸೂರುವರೆಗೂ ಬಂದಿದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕು ಯಾವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಜನ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಎಚ್ಚರಿಕೆ, ಸಿದ್ದರಾಮಯ್ಯನವರಿಗೇನಾದರೂ ಕಿಂಚಿತ್ ಏನಾದರೂ ಏನು ಹಿಂದುಳಿದ ವರ್ಗ ನಾಯಕ ನಾನು ಅಂತ ಏನು ಬಿಂಬಿಸ್ಕೊಂಡಿದ್ರು, ಈ ಮೂಢ ಹಗರಣದಲ್ಲಿ ಮಾಡಿರ್ತಕ್ಕಂಥ ಸೈಟ್ಗಳಿರ್ಬೋದು, ಮತ್ತು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಏನು ನುಂಗಾಕಿದ್ದಾರೆ, ಏನು ಆರ್ ಟಿ ಜಿ ಎಸ್ ಮುಖ್ಯಮಂತ್ರಿ ಇವರು ಆರ್ ಟಿ ಜಿ ಎಸ್ಗಳು ಮಾಡ್ಕೊಂಡಿದ್ದಾರೆ, ಇವ್ರ ಸಚಿವರೆಲ್ಲ ಕೂಡ ಈಗಾಗಲೇ ಜಮೀರ್ ಅಹಮದ್ ಅವರು 600 ಕೋಟಿ ತಿಂದುಂಗಾಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಸಚಿವರು ಕೂಡ ಇಡೀ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಲಾಖೆಗಳಲ್ಲಿ ನುಂಗಿ ನೀರು ಕುಡಿತಾ ಇದ್ದಾರೆ. ಈ ಒಂದು ಸರ್ಕಾರ ತೊಲಗಬೇಕು ಅಂತ ಜನ ಇವತ್ತು ಎಚ್ಚೆತ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಒಬ್ಬ ದೊಡ್ಡ ಶಕ್ತಿ. ಅವರು ಇವತ್ತು ಭಾಷಣದ ಸಂದರ್ಭದಲ್ಲಿ ಹೇಳ್ತಾ ಇರ್ತಿದ್ರು, ನಾನು ಸಿಎಂ ಪರವಾಗಿ ನಿಲ್ತೀನಿ, ನನ್ನನ್ನು ಬಂಡೆ ಅಂತ ಕರೀತಾರೆ, ಈ ಬಂಡೆ ಯಾವತ್ತೂ ಸಿದ್ದರಾಮಯ್ಯ ಪರವಾಗಿ ನಿಲ್ಲುತ್ತೆ ಅಂತ ಏನ್ ಹೇಳ್ತೀರಾ? ಅಲ್ಲ, ಈಗ ಸಿದ್ದರಾಮಯ್ಯನ ಮೇಲೆ ತಲೆ ಮೇಲೆ ಬಂಡೆ ಹಾಕೋದೇ ಅವರು, ಇವಾಗ ಬಂಡೆ ಕರೆಕ್ಟೇ ಅವರು. ಆ ಬಂಡೆನ ಸಿದ್ದರಾಮಯ್ಯನ ಮೇಲೆ ಈಗಾಗಲೇ ಎಲ್ಲ ದಾಖಲಾತಿಗಳನ್ನ ಕೊಟ್ಟು ಇಡೀ ರಾಜ್ಯ ಜನಕ್ಕೆ ಗೊತ್ತಾಗೋ ರೀತಿಯಲ್ಲಿ ಸಿದ್ದರಾಮಯ್ಯನ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸಿ ಆ ದಾಖಲಾತಿಗಳನ್ನ ಕೊಟ್ಟಿರ್ತಕ್ಕಂಥವ್ರು ಅವರು ಇವತ್ತು ನಾಳೆ ಅವ್ರ ತಲೆ ಮೇಲೆ ಕಾಲ ಮೇಲೆ ಬಂಡೆ ಎರೆದ್ಬಿಟ್ಟು ಸಿದ್ದರಾಮಯ್ಯನ ಮುಗಿಸುವಂಥ ಕೆಲಸ ಮಾಡ್ತಕ್ಕಂಥ ಅವ್ರ ಬಂಡೆ ನಿಜಾನ. ಆ ಬಂಡೆನ ತಲೆ ಮೇಲೆ ಹಾಕಿ ಯಾವಾಗ ಹಾಕ್ತಾರೋ ಅಂತ ನೋಡ್ತಾ ಇರ್ಬೇಕಷ್ಟೇ. ನಾವೀಗ ಓಕೆ, ಒಂದಷ್ಟು ಕಾಲ ತಮ್ಮ ಪಾದಯಾತ್ರೆಯನ್ನ ತಡೆಹಿಡುವ ಪ್ರಯತ್ನ ಆಯ್ತು ಇವತ್ತು, ಯಾಕೆಂದ್ರೆ ಅವರು ಈಗಾಗಲೇ ಏನು ಕಾಂಗ್ರೆಸ್ಸಿಗರು ಮೈಸೂರಲ್ಲಿ ಇರುವಂತದ್ದು, ತಾವು ಮೈಸೂರನ್ನ ಪ್ರವೇಶ ಮಾಡಬಾರದು ಅಂತ ಒಂದಷ್ಟು ಸಮಯ ರಸ್ತೆ ತಡೆಯನ್ನು ಹಿಡಿದ್ರು, ಈ ಒಂದು ಪಾದಯಾತ್ರೆಯ ತಡೆಯನ್ನು ಕೂಡ ಹಿಡಿದ್ರು, ಏನ್ ಹೇಳ್ತೀವಿ? ನೋಡಿ, ಭಾರತೀಯ ಜನತಾ ಪಕ್ಷದ ಸರ್ಕಾರಗಳಿದ್ದಾಗ ಇವರು ಪಾದಯಾತ್ರೆಗಳು ಮಾಡಿದ್ದಾರೆ,
ಯಾವುದೇ ಒಬ್ಬ ನಮ್ಮ ಏನು ಸಚಿವರಾಗಲಿ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಇದ್ದ ಕಾಲದಲ್ಲಿ ಇವರು ಪಾದಯಾತ್ರೆಗಳು ಮೇಕೆದಾಡು ಇರ್ಬೋದು, ಬಳ್ಳಾರಿ ಇರ್ಬೋದು, ಯಾವುದೇ ಭಾರತೀಯ ಜನತಾ ಪಕ್ಷದವರು ಈ ಥರ ಬೇಕಾಗೆ ಏನು ಕಿರಿಕ್ ಮಾಡೋ ನಿಟ್ಟಲ್ಲಿ ಸಮಾವೇಶಗಳು ಮಾಡುವಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಆದರೆ ಬೇಕಾಗೆ ಇವರಿಗೆ ಯಾವ ರೀತಿ ಇವರಿಗೆ ಕುದೀತಾ ಇದೆ, ಆಗ್ತಾ ಇಲ್ಲ, ಇವ್ರ ಕಲ್ಲು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವರೆಲ್ಲ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇವತ್ತು. ಆದ್ರಿಂದ ಇವತ್ತು ಏನು ರಾಜ್ಯದಲ್ಲಿ ಜನ ಇವಾಗ ಹೇಳ್ತಾ ಇದ್ರೆ ಅವ್ರೇನು ಇವತ್ತು ತಡೆದ್ರು ಯಾವುದೇ ತಡೀಕ್ಕೆ ಕೂಡ ಆಗಿಲ್ಲ ಅವ್ರ ಕೈಲಿ. ಈಗ ನೋಡಿ ನಮ್ಮ ಯುವಕರು ಯಾವ ರೀತಿ ಪೊಲೀಸ್ ಅವ್ರನ್ನ ಭೇದಿಸ್ಕೊಂಡೆ ಇವತ್ತು ನಾವು ಮೈಸೂರು ಮುಟ್ಲೇಬೇಕು ಅಂತ ಈಗಾಗಲೇ ನಾವು ಹೊರಟಿದ್ದೀವಿ. ವಿಜಯಣ್ಣ ಅವರ ಶಕ್ತಿ ಇಡೀ ರಾಜ್ಯದ ಶಕ್ತಿ ಇದೆ. ಯಾವುದೇ ಪೊಲೀಸವರಾಗಲಿ ಯಾವುದೇ ಸರ್ಕಾರ ಆಗಲಿ, ಇಂಥ ಸಿದ್ದರಾಮಯ್ಯನವ್ರು 100 ಜನ ಬಂದರು, ಇಂಥ ಡಿ ಕೆ ಅವರು 100 ಜನ ಬಂದರು, ಭಾರತೀಯ ಜನತಾ ಪಕ್ಷನ ಕಾರ್ಯಕರ್ತರನ್ನ ನಮ್ಮ ರಾಜ್ಯಾಧ್ಯಕ್ಷರ ನಮ್ಮ ನಾಯಕರುಗಳನ್ನ ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹುಟ್ಟು ಹೋರಾಟಗಾರರಾದ ಯಡಿಯೂರಪ್ಪನವರ ಮಗ ಅವರು. ಯಡಿಯೂರಪ್ಪನವರು ಯಾವ ರೀತಿ 2 ಸೀಟ್ ಇಲ್ಲದೆ ಕಾಲದಿಂದ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಏನಿವತ್ತು ಪಕ್ಷವನ್ನು ಬೆಳೆಸಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷನ ತಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಮುನ್ನಡೆಸ್ಕೊಂಡು ಮುಂದಿನ ದಿನಗಳಲ್ಲಿ 150ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ತಂದು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮ್ಮ ವಿಜಯೇಂದ್ರ ಅಣ್ಣವರು ನೇತೃತ್ವದಲ್ಲಿ ಮುಂದೆ ನಡೆಯುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರಾದಂತಹ ಮುನಿರಾಜು ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಮೈಸೂರು.